ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ ಮಾಡುವ ಅತ್ಯಂತ ತುಂಬು ಹೃದಯದ ವಿನಮ್ರಪೂರ್ವಕವಾಗಿರ್ತಕ್ಕಂಥ ಕ್ಷಣಾರ್ಥಿಗಳು ಎಲ್ಲ ಬಂಧುಗಳೇ, ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆ ವಚನ ವೈಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ. ಪ್ರತಿ ಭಾನುವಾರ ಜಗತ್ತಿನ ಲಕ್ಷಾಂತರ ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಶ್ರೀ ಬಸವ ಟಿವಿ ಪ್ರಸಾರ ಆಗ್ತಾ ಇದೆ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ, ಎಲ್ಲೆಲ್ಲಿ ಸರ್ವಜ್ಞನ ಅಭಿಮಾನಿಗಳಿದ್ದಾರೆ, ಎಲ್ಲೆಲ್ಲಿ ಶರಣ ಧರ್ಮವನ್ನು ಪಾಲಿಸ್ತಕ್ಕಂಥ ಸಜ್ಜನರಿದ್ದಾರೆ, ಅವರೆಲ್ಲರೂ ಕೂಡ ಈ ಚಾನಲನ್ನು ವಿಶೇಷವಾಗಿ ನೋಡ್ತಾ ಇದ್ದಾರೆ. ಈ ಭಾನುವಾರ ರಾತ್ರಿ 8:00 to 8:30 ನಡುವೆ ತಾವು ಏನು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಅತ್ಯಂತ ಒಂದು ಯಶಸ್ವಿಯಾಗಿರ್ತಕ್ಕಂಥ, ಅತ್ಯಂತ ಒಂದು ಫಲಪ್ರದವಾಗಿರ್ತಕ್ಕಂಥ, ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಮಾಲಿಕೆ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಖುಷಿ ಪಡ್ತೇನೆ. ಯಾಕೆ ಅಂತ ಕೇಳಿದರೆ, ಈ ಕಾರ್ಯಕ್ರಮ ಆದ ನಂತರ ಹಲವಾರು ಜನ ಅವರು ಫೋನ್ ಮಾಡೋದ್ರ ಮುಖಾಂತರ, ಮೇಲ್ಗಳನ್ನು ಕಳಿಸೋದ್ರ ಮುಖಾಂತರ, SMS ಮಾಡೋದ್ರ ಮುಖಾಂತರ ಅವರು ಪ್ರತಿಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರನೇ ನನಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಕೇಳಿದರೆ, ನಮ್ಮ ಕನ್ನಡದ ಒಂದು ಬಹುದೊಡ್ಡ ಆಸ್ತಿ ಮಹಾಕವಿ ಸರ್ವಜ್ಞ. ಕೋಟ್ಯಾಂತರ ವಚನಗಳನ್ನು ಸರ್ವಜ್ಞ ಕವಿ ಬರೆದಿದ್ದರೂ ಕೂಡ ಸಿಕ್ಕಿರ್ತಕ್ಕಂಥದ್ದು ನಮಗೆ ಸಾವಿರಗಟ್ಟಲೆ ಮಾತ್ರ. ಆ ಇರತಕ್ಕಂಥ ಏನು ವಚನಗಳಿದೆಯಲ್ಲ, ಅವೆಲ್ಲವೂ ಕೂಡ ಅಮೂಲ್ಯವಾದವೆ. ಒಂದೊಂದು ವಚನ ಕೂಡ ಒಂದೊಂದು ಧರ್ಮಗ್ರಂಥಕ್ಕೆ ಸಮ. ಯಾಕಪ್ಪ ಅಂತ ಕೇಳಿದರೆ, ಸರ್ವಜ್ಞ ಕವಿ ತಾನು ನೋಡಿದ, ಅನುಭವಿಸಿದ, ಕಂಡಂತಹ, ಜಗತ್ತಿನಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳನ್ನೇ ಕುರಿತು ಬರೀತಾರೆ. ಅಲ್ಲಿ ಸತ್ಯ ಅಡಗಿದೆ, ಧರ್ಮ ಅಡಗಿದೆ, ನೀತಿ ಅಡಗಿದೆ, ಜಗತ್ತಿನ ಜನರಿಗೆ ಒಂದು ಆದರ್ಶವನ್ನು ಕೂಡ ಇಟ್ಟಿದ್ದಾರೆ ಅವರು. ಹಾಗಾಗಿ ಇಂದಿಗೂ ಮುಂದಿಗೂ ಎಂದೆಂದಿಗೂ ಕೂಡ ಸರ್ವಜ್ಞ ವಚನಗಳು ಅತ್ಯಂತ ಪ್ರಸ್ತುತ, ಅವಶ್ಯಕ, ಅಗತ್ಯ ಅನ್ನೋ ಮಾತನ್ನು ಮತ್ತೆ ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ಎಂದಿನಂತೆ ಈ ಒಂದು ವಚನ ವೈಭವ ಈ ಭಾನುವಾರದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ವಚನ ವೈಭವದ ಸರ್ವಜ್ಞನ ವಚನಗಳ ವ್ಯಾಖ್ಯಾನ ಈಗ ಮತ್ತೆ ಪ್ರಾರಂಭ ಆಗ್ತಾ ಇದೆ. ನೋಡಿ, ಮಹಾಕವಿ ಸರ್ವಜ್ಞ ಈ ರೀತಿ ತನ್ನ ವಚನಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಜಾಣೆಯ ನುಡಿಲೇಸು, ವೀಣೆಯ ದನಿಲೇಸು, ಮಾಣದ ಮದನ ರತಿಲೇಸು, ಕೂರ್ಪರ ಕಾಣುವುದೇ ಲೇಸು ಸರ್ವಜ್ಞ. ನೋಡಿ, ಮನುಷ್ಯನಿಗೆ ಒಳ್ಳೆಯ ಸಂಗಾತಿನೂ ಬಹಳ ಮುಖ್ಯ. ಈಗ ಗಂಡಿಗೆ ಹೆಂಗಸು, ಹೆಣ್ಣಿಗೆ ಗಂಡು, ಒಳ್ಳೆಯ ಸಂಗಾತಿಗಳು ಸಿಗಬೇಕು. ಯಾಕೆಂದರೆ ಒಳ್ಳೆಯ ಸಂಗಾತಿ ಸಿಕ್ಕರೆ, ಕೆಲವರು ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಮೇಡ್ ಫಾರ್ ಈಚ್ ಅದರ್ ಅಂತ. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಚೆನ್ನಾಗಿದೆಯಪ್ಪ ಜೋಡಿಯವ್ರದ್ದು, ನಾವು ಯಾವುದಾದ್ರೂ ಮದುವೆಗಳಿಗೆ ಹೋದಾಗ ಹರಿಸ್ತೇವೆ. ನೋಡಿ, ಇಬ್ಬರು ಒಂದೇ ಹೈಟು, ವೆಯ್ಟು, ಪರ್ಸನಾಲಿಟಿ, ಎಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ, ವಿದ್ಯಾವಂತರಿದ್ದಾರೆ, ಸದ್ಗುಣವಂತರಿದ್ದಾರೆ ಅಂತ ನಾವೆಲ್ಲ ಹಾರೈಸ್ತೇವೆ. ಶತಮಾನ ಭವತಿ ಶತಾಯು ಪುರುಷಶ್ರತೆ ಅಂದ್ರಿಯ, ಆಯುಷ್ಯವೇ ಅಂದ್ರಿಯ ಪ್ರತಿಷ್ಠತಿ, ಧನಂ ಧಾನ್ಯಂ ಪಶುಂ ಹಿತಪುತ್ರ ಲಾಭಂ ಶತ ಸಂವತ್ಸರಂ ದಂಪತಿ ದೀರ್ಘಮಾಯುಹು ಅಂತ ಆಶೀರ್ವಾದ ಮಾಡ್ತಾರೆ. ನಾವೆಲ್ಲರೂ ಕೂಡ ಹೋದಾಗ ಮದುವೆಗಳಲ್ಲಿ ಹಿರಿಯರು ಆಶೀರ್ವಾದ ಮಾಡೋದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಯಾಕಪ್ಪ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಒಳ್ಳೆಯ ಸಂಗಾತಿ ಸಿಗೋದಕ್ಕೂ ಪುಣ್ಯ ಇರಬೇಕು. ಈಗ ಪದವಿ ಪೂರ್ವ ಜನ್ಮ ಪುಣ್ಯಾನಾಮ್ ಅಂತ ಕರೀತಾರೆ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ, ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಆ ಪದವಿಗಳೇನು ಸುಮ್ಮನೆ ಬರೋಲ್ಲ. ಯಾಕೆಂದರೆ ಆ ಸಿಂಹಾಸನದ ಮೇಲೆ ಕೂರಬೇಕಂದ್ರೆ ಯೋಗ್ಯತೆಯ ಜೊತೆಗೆ ಅದೃಷ್ಟವೂ ಇರಬೇಕು. ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಯೋಗ್ಯತೆ ಇರುತ್ತೆ, ಆದರೆ ಅದು ಸಿಗೋದಕ್ಕೆ ನಮಗೆ ಇಲ್ಲ. ಏನೆಲ್ಲ ಪ್ರಯತ್ನ ಮಾಡ್ತಾರೆ ನೋಡಿ, ಪದವಿಗಳು ಸಿಗಲ್ಲ. ಅದಕ್ಕೆ ಶರಣರು ತುಂಬ ಚೆನ್ನಾಗಿ ಹೇಳ್ತಾರೆ, ಬಾರದು ಬಪ್ಪದು, ಬಪ್ಪುದು ತಪ್ಪದು, ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಋಣಾನುಬಂಧ ಇದ್ದರೆ ಒಳ್ಳೆಯ ದನಕರುಗಳು, ಒಳ್ಳೆಯ ಪತ್ನಿ, ಒಳ್ಳೆಯ ಮಗ ಅಥವಾ ಮಗಳು, ಒಳ್ಳೆಯ ಮನೆ, ಇದೆಲ್ಲ ಸಿಗಬೇಕಂದ್ರೂ ನಮಗೆ ಋಣಾನುಬಂಧ ಇರಬೇಕಾಗ್ತದೆ. ನಮ್ಮ ಪ್ರಯತ್ನವಂತೂ ಮಾಡಬೇಕು. ನೋಡಿ, ಇಲ್ಲಿ ಹೇಳ್ತೀಯಾರೆ, ಜಾಣೆಯ ನುಡಿಲೇಸು, ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಗೆಳತಿ,
ತುಂಬ ಜಾಣೆಯವಳು. ಯಾಕೆಂದರೆ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಒಂದು ಏನನ್ನು ನಮಗೆ ಅಡ್ವೈಸನ್ನು ಕೊಡ್ತಾರೆ, ಉಪದೇಶವನ್ನು, ಮಾರ್ಗದರ್ಶನವನ್ನು, ಸಲಹೆಯನ್ನು, ಸೂಚನೆಯನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅದು ಲೇಸು. ವೀಣೆಯ ದನಿ ಲೇಸು, ವೀಣಾ ಧ್ವನಿ ಕೇಳಲಿಕ್ಕೆ ಅತ್ಯಂತ ಚೆನ್ನಾಗಿರುತ್ತೆ. ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ವೀಣೆ ಶೇಷಣ್ಣವರು ಭಾಳ ಪ್ರಸಿದ್ಧವಾದಂಥ ನಮ್ಮಲ್ಲಿ ವೀಣಾವಾದಕರು ಕರ್ನಾಟಕದಲ್ಲಿ. ಹಾಗಾಗಿ ವೀಣೆಗೆ ನಮ್ಮ ವಾದ್ಯಗಳಲ್ಲಿ ಭಾಳ ಪ್ರಾಧಾನ್ಯತೆ ಇದೆ. ಆ ವೀಣೆಯ ಧ್ವನಿ ಕೇಳಲಿಕ್ಕೆ ಅತ್ಯಂತ ಆನಂದಕರವಾಗಿರುತ್ತೆ. ಮಾಣದ ಮದನರತಿ ಲೇಸು, ಕಡಿಮೆ ಆಗದೇ ಇರತಕ್ಕಂತಹ ಹೆಂಡತಿಯ ಪ್ರೀತಿ ಅದು ದೊಡ್ಡದು. ಕೂರ್ಪರ ಕಾಣುವುದೇ ಲೇಸು ಸರ್ವಜ್ಞ, ಪ್ರೀತಿಪಾತ್ರರನ್ನು ಕಾಣ್ತಕ್ಕಂಥದ್ದು ಅದು ಖುಷಿ ಸಂತೋಷ. ಅದಕ್ಕೋಸ್ಕರನೇ ಸ್ನೇಹಿತರೆ, ಒಳ್ಳೆಯ ನುಡಿಯನ್ನು, ಒಳ್ಳೆಯ ಮಾತುಗಳನ್ನು, ಕೆಲವರು ಹೇಳ್ತಿರ್ತಾರೆ ನಿಮ್ಮ ವಾಯ್ಸು ಸೋ ಸ್ವೀಟ್ ಆಸ್ ಹನಿ ಅಂತಾರೆ, ನಿಮ್ಮ ಮಾತುಗಳು ಭಾಳ ಸಿಹಿಯಾಗಿರ್ತವೆ. ನೋಡಿ, ಯಾರನ್ನು ಬೇಕಾದರೂ ಅಳಿಸ್ಬೋದು ಸುಲಭ. ಕೆಟ್ಟ ಮಾತಾಡಿಬಿಟ್ರೆ, ಇಲ್ಲದೇ ಇರೋ ಮಾತನ್ನಾಡಿದ್ರೆ ಸತ್ಯವಂತರು ಏನು ಮಾಡ್ತಾರೆ, ದುಃಖ ಪಟ್ಕೊತಾರೆ. ಯಾಕಪ್ಪ ಅಂತ ಕೇಳಿದ್ರೆ, ಏನೂ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮಂಥವ್ರ ಮೇಲೆ ಆರೋಪ ಮಾಡೋದ್ರಲ್ಲ, ಅಪವಾದವನ್ನು ಒರೆಸೋದ್ರಲ್ಲ ಅಂಥೇಳಿ ಅವರು ಪಾಪ ಮಾನಸಿಕವಾಗಿ ಕುಗ್ಗುತ್ತಾರೆ. ಅಳಿಸುವುದು ಸುಲಭ, ನಗಿಸುವುದು ಸ್ವಲ್ಪ ಕಷ್ಟ. ಯಾರನ್ನಾದರೂ ಒಡೆದ್ರೆ, ಬಡಿದ್ರೆ, ಕೆಟ್ಟ ಮಾತಾಡಿದ್ರೆ, ಆರೋಪ ಮಾಡಿದ್ರೆ, ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ಸಹಜವಾಗಿ ನೊಂದ್ಕೊತಾರೆ ಪಾಪ. ಅದು ಬೇಡ. ಜಾಣರ ಮಾತು, ಜಾಣೆಯ ಮಾತು ಹೇಗೆ ಹಿತವನ್ನು ಕೊಡುತ್ತೋ ಮನುಷ್ಯನಿಗೆ, ಹಾಗೆ ವೀಣೆಯ ದನಿ ನಮಗೆ ಹೇಗೆ ಸಂತೋಷವನ್ನು ಕೊಡುತ್ತೋ ಹಾಗೆ. ಆದ್ದರಿಂದ ಮನುಷ್ಯನಿಗೆ ಮುಖ್ಯವಾಗಿ ಪ್ರೀತಿಪಾತ್ರರ ಮಾತುಗಳು ಮುಖ್ಯ. ಕೂರ್ಪರು ಅಂದರೆ ಪ್ರೀತಿಯನ್ನು ತೋರಿಸ್ತಕ್ಕಂಥವ್ರು. ಯಾಕಂತ ಕೇಳಿದ್ರೆ, ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡದು ಪ್ರೀತಿ. ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು. ಅದಕ್ಕೆ ಡಾಕ್ಟರ್ ಜಿ ಎಸ್ ಶಿವರುದಪ್ಪನವರು ಒಂದು ಕವನ ಬರೆದಿದ್ದಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಹರಳುವುದು ಹೇಗೆ, ಮೋಡ ಕಟ್ಟುವುದು ಹೇಗೆ, ಮಳೆಯ ಸುರಿಸುವುದು ಹೇಗೆ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಈ ಮಾತುಗಳು. ಮನುಷ್ಯನನ್ನು ಪ್ರೀತಿಯಿಂದ ಗೆಲ್ಲಬಹುದು. ಇವತ್ತು ಜಗತ್ತಿನಲ್ಲಿ ನೋಡಿ, ಇವತ್ತು ನಾವು ನೋಡ್ತಾ ಇದ್ದೇವೆ ಭಾಳ ದುರ್ಬರ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇರಾನ್ ಮತ್ತು ಅಮೇರಿಕಾ ನಡುವೆ ಇವತ್ತೇನಾಗಿದೆ ಅಂತ ಕೇಳಿದರೆ ಕತ್ತಿ ಮಸಿತಾ ಇದ್ದಾರೆ. ಯಾವಾಗ ಬೇಕಾದರೂ ಯುದ್ಧ ಪ್ರಾರಂಭವಾಗಿ ಬಿಡಬಹುದೇನೋ ಎನ್ನುವ ಒಂದು ಆತಂಕ ಶುರುವಾಗಿದೆ. ಹಾಗೆಯೇ ಸಿರಿಯಾದಲ್ಲಿ ನೋಡ್ತೇವೆ, ಹಲವಾರು ದೇಶಗಳಲ್ಲಿ ಇವತ್ತು ಉತ್ತರ ಕೊರಿಯಾ ಅದು ಕತ್ತಿ ಮಸಿತಾ ಇದೆ. ಪಕ್ಕದ ಪಾಕಿಸ್ತಾನ ಭಾರತದ ಮೇಲೆ ಯಾವತ್ತೂ ಕೂಡ ಅವರು ದೇಶ ಹಠವನ್ನು ಸಾಧಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ. ನೋಡಿ, ಜಗತ್ತು ನಾಶ ಆಗಬೇಕಾದ್ರೆ ವರ್ಷಾನುಗಟ್ಟಲೆಗೆ ನೀವು ಯುದ್ಧ ಮಾಡಬೇಕಾಗಿಲ್ಲ. ಕೆಲವೇ ಕ್ಷಣ ಮಾತುಗಳಲ್ಲಿ ಇವತ್ತು ಬಾಂಬ್ಗಳನ್ನು ಸಿಡಿಸಿದ್ರೆ ದೇಶ ದೇಶಗಳೇ ಇವತ್ತು ಸ್ಮಶಾನ ಆಗಿಬಿಡ್ತವೆ, ಬೂದಿಯಾಗ್ಬಿಡ್ತವೆ. ಅಂತಹ ಒಂದು ಅತ್ಯುಗ್ರವಾಗಿರ್ತಕ್ಕಂಥ, ಭಯಾನಕವಾಗಿರ್ತಕ್ಕಂಥ ಅಸ್ತ್ರಗಳನ್ನು, ಆಟಮ್ ಬಾಂಬ್ಗಳು, ಹೈಡ್ರೋಜನ್ ಬಾಂಬ್ಗಳನ್ನು ಇವತ್ತು ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಯಾರಿಗೆ ಯಾರ ಮೇಲೆ ಇವತ್ತು ವಿಶ್ವಾಸವೇ ಇಲ್ಲ. ರಾಷ್ಟ್ರಗಳ ನಡುವೆ ಒಳಗೊಳಗೆ ಮೇಲ್ಭಾಗದಲ್ಲಿ ಪ್ರೀತಿಯಿಂದ ಮಾತಾಡದಂತೆ ನಟನೆ ಮಾಡಿದರೂ ಕೂಡ ಒಳಗಡೆ ಆಯಾ ದೇಶದವ್ರಿಗೆ ಬೇಕಾಗಿರ್ತಕ್ಕಂಥ ಅಸ್ತ್ರಶಸ್ತ್ರಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಇಂತಹ ಈ ಒಂದು ಆಘಾತಕಾರಿ ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ಜಗತ್ತು ಉಳಿಬೇಕಾದರೆ ನೋಡಿ, ಇವತ್ತು ಪ್ರಪಂಚ ನಾಶ ಆಗಲಿಕ್ಕೆ ಹೆಚ್ಚು ಸಮಯ ನೀಡಿಕೊಳ್ಳಲ್ಲ. ಒಂದನೇ ಮಹಾಯುದ್ಧ ಆಯಿತು, ಎರಡನೇ ಮಹಾಯುದ್ಧ ಆಯಿತು, ಥರ್ಡ್ ವರ್ಲ್ಡ್ ವಾರ್ ಏನಾದರೂ ಆಯಿತು ಅಂತ ಇಟ್ಕೊಳ್ಳಿ, ಸಮಸ್ತ ಒಂದು ಶಕ್ತಿಶಾಲಿ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಒಂದಕ್ಕೊಂದು ಏನಾದರೂ ಕಾದಾಟ ಮಾಡಿಕೊಂಡ್ರೆ ಮನುಷ್ಯ ಕುಲ ನಿರ್ನಾಮ ಆಗಿಬಿಡುತ್ತೆ. ಪ್ರಕೃತಿ ಎಷ್ಟು ಹಾಳಾಗುತ್ತೆ, ಸಂಸ್ಕೃತಿ ಎಷ್ಟು ಹಾಳಾಗುತ್ತೆ. ನೋಡಿ, ಯಾವುದೇ ದೇಶಕ್ಕೆ ಹೋಗಿ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆ ಇದೆ, ವಾಸ್ತುಶಿಲ್ಪಗಳಿದೆ, ಪ್ರಕೃತಿ ಇದೆ, ಗಿಡ ಮರಗಳಿದ್ದಾವೆ, ನದಿ ಹೊಳೆಗಳಿದ್ದಾವೆ, ಇದ್ದಾದರೂ ಇದೆಲ್ಲ ಉಳಿಯುತ್ತಾ? ಎಲ್ಲ ಸ್ಮಶಾನ ಆಗುತ್ತೆ. ಮನುಷ್ಯರು ಯಾರೂ ಉಳಿಯಲ್ಲ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಪ್ರೀತಿಯನ್ನು ತೋರಿಸ್ತಕ್ಕಂಥ ಜನ ಬೇಕಾಗಿದೆ. ನೋಡಿ, ಮಹಾತ್ಮ ಗಾಂಧಿ ಜಗತ್ತಿಗೆ ಶಾಂತಿಯನ್ನು ಸಾರಿದಂಥ ಮಹಾನ್ ಪುರುಷ. ಅದಕ್ಕೆ 2000 ಇಸ್ವಿನಲ್ಲಿ ಒಂದು ಜಗತ್ತಿನಲ್ಲಿ ಒಂದು ಸರ್ವೆ ಆಯಿತು, ಮ್ಯಾನ್ ಆಫ್ ದಿ ಮಿಲೇನಿಯಮ್ ಅಂತ. 2000ನೇ ವರ್ಷದ ಜಗತ್ತಿನ ಶ್ರೇಷ್ಠ ಪುರುಷ ಯಾರಪ್ಪ ಅಂತ ಲೆಕ್ಕ ಹಾಕಿದಾಗ ಜಗತ್ತಿನೆಲ್ಲ ಜನ ಓಟ್ ಹಾಕಿದ್ದು ಮಹಾತ್ಮ ಗಾಂಧೀಜಿಯವ್ರಿಗೆ. ಇವತ್ತು ಗಾಂಧೀಜಿಯನ್ನು ಕುರಿತು ಬೇರೆ ಬೇರೆ ಥರದಲ್ಲಿ ಕೆಲವರು ಮಾತಾಡ್ತಾರೆ, ಅವರಿಗೆ ಅಂಥ ಮೂರ್ಖರಿಗೆ ನಾವೇನು ಹೇಳೋಕ್ಕಾಗಲ್ಲ. ಜಗತ್ತಿಗೆ ಶಾಂತಿಯನ್ನು ಸಾರಿದಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು.
ಅವ್ರು ಹೇಳ್ತಾರೆ ಪೀಸ್ ಆ್ಯಂಡ್ ನಾನ್ ವೈಲೆನ್ಸ್, ಶಾಂತಿ ಮತ್ತು ಅಹಿಂಸೆ ನನ್ನ ಜೀವನದ ಎರಡು ಕಣ್ಣುಗಳು ಉಸಿರು ಅಂತೇಳಿ ಬಾಯಿಸಿದಂಥವರು ನಮ್ಮ ರಾಷ್ಟ್ರಪತಿ ಅಥವಾ ಸಾರಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ನೋಡಿ, ಇನ್ನೊಂದು ಮಾತನ್ನು ನಾವು ಗಮನಿಸ್ಬೇಕಿಲ್ಲಿ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂತಲ್ಲ 1947, ಗಾಂಧೀಜಿ ಮನಸ್ಸು ಮಾಡಿದ್ದಿದ್ರೆ ರಾಷ್ಟ್ರಪತಿ ಆಗ್ಬೋದಾಗಿತ್ತಲ್ವ? ಯಾಕೆ ಗಾಂಧೀಜಿಗೆ ರಾಷ್ಟ್ರಪತಿ ಆಗಲಿಲ್ಲ? ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ಬೋದಾಗಿತ್ತು. ಗಾಂಧೀಜಿ ಮಾಡಿದ್ರೆ ಆ ಕೆಲಸವನ್ನು ಇಲ್ಲ. ಏನನ್ನು ಬಯಸದೇ ಇರತಕ್ಕಂಥ ಮಹಾನ್ ಯೋಗಿ ಸಂತ ಮಹಾತ್ಮ ಗಾಂಧೀಜಿಯವರು, ಜಗತ್ತಿನ ಎಲ್ಲರನ್ನು ಪ್ರೀತಿಸಿದಂಥ ಪುಣ್ಯಾತ್ಮ. ಹಾಗಾಗಿ ಅಂತಹ ಒಂದು ಆದರ್ಶವನ್ನು ನಾವಿವತ್ತು ಇಟ್ಕೋಬೇಕಾಗಿದೆ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅನ್ನೋ ಮಾತುಗಳು ನಾವೆಲ್ಲ ಕೇಳ್ತಿರ್ತೇವೆ. ಇವತ್ತು ಬುದ್ಧ ಏನು ಮಾಡ್ದ? ಜಗತ್ತಿಗೆ ಪ್ರೀತಿಯನ್ನು ತೋರಿಸಿದ, ಪ್ರೇಮ ಭಿಕ್ಷುವಾದ. ಬಸವಣ್ಣವ್ರು ಏನು ಮಾಡಿದ್ರು? ಇವನಾರವನೆಂದೆಣಿಸದಿರಯ್ಯ, ಜಗತ್ತಿನ ಎಲ್ಲರನ್ನು ಇವ ನಮ್ಮವನೆಂದೆಣಿಸಯ್ಯ ಅಂತೇಳಿ ಬಯಸುವಂಥ ವಿಶ್ವ ವಿಶಾಲತೆಯನ್ನು ನಾವು ವಚನದಲ್ಲಿ ಕಾಣ್ತೇವೆ. ಇವತ್ತು ಜಗತ್ತಿದು ಬೇಕಾಗಿರೋದು. ನೋಡಿ, ನಾವೆಲ್ಲ ಹುಟ್ಟಿದ್ದೇವೆ, ಒಂದಲ್ಲ ಒಂದು ದಿವಸ ಸಾಯ್ಲಿಕ್ಕೇ ಬೇಕು. ಭಗವಂತ ನಮಗೆ ಬರೆದು ಕಳಿಸಿದ್ದಾನೆ. ಡೇಟ್ ಆಫ್ ಬರ್ತ್ ಗೊತ್ತು ನಾವು ಯಾವತ್ತು ಹುಟ್ಟಿದ್ವಿಗಿಂತ, ಡೇಟ್ ಆಫ್ ಡೆತ್ ನಮಗೆ ಗೊತ್ತಿಲ್ಲ. ಯಾವತ್ತು ಒಂದಿನ ಸಾಯ್ಲಿಕ್ಕೆ ಬೇಕಲ್ಲ. ಯಾಕೆ ದ್ವೇಷ ಸಾಧಿಸಬೇಕು? ಯಾಕೆ ಹಠವನ್ನು ಸಾಧಿಸಬೇಕು? ಯಾಕೆ ಕತ್ತಿ ಮಸಿಬೇಕು? ಹೇಳಿರೋಣ, ಇರುವಷ್ಟು ದಿವಸ ಸಂತೋಷವಾಗಿ ನೆಮ್ಮದಿಯ ಕಾಲವನ್ನು ಕಳೆದು ಹೋಗ್ಬಿಡೋಣ. ಬರುವಾಗ ಏನನ್ನೋ ತಂದಿಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಮನುಷ್ಯನ ಜೀವನ ಇಷ್ಟೇ ಇರೋದು. ಈ ಮಧ್ಯದಲ್ಲಿ ನಾವು ಏನೆಲ್ಲ ಹೋರಾಟ ಮಾಡ್ತೀವಿ ನೋಡಿ, ಏನೆಲ್ಲ ಆರೋಪ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ದಯವಿಟ್ಟು ಇದನ್ನು ಬಿಟ್ಬಿಡೋಣ, ಸಜ್ಜನರಾಗೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮನವರಿಕೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಸರ್ವಜ್ಞ ಹೇಳ್ತಕ್ಕಂಥದ್ದು, ಪ್ರೀತಿ ಪಾತ್ರನ ಕಾಣ್ತಕ್ಕಂಥದ್ದೇ ಜೀವನದಲ್ಲಿ ಸಂತೋಷ ಖುಷಿಯನ್ನು ಕೊಡುತ್ತೆ ಅಂಥೇಳಿ. ನಾವೇನು ಕಳ್ಕೊತೀವಿ ಹೇಳಿ? ಎರಡು ಪ್ರೀತಿಯ ಮಾತನ್ನು ಆಳೋದ್ರಿಂದ ನಾವೇನೂ ಕಳ್ಕೊಳ್ಳೋದಿಲ್ಲ. ಎದುರಿಗೆ ಸಿಕ್ಕಾಗ ಒಂದು ಸಂತೋಷದ ನಗು, ಒಂದು ಸ್ಮೈಲ್ ಅಂತ ಕರೀತಾರೆ. ಅದಕ್ಕೆ ಚೈನಾದಲ್ಲೊಂದು ಮಾತಿದೆ, ನೀನು ನಗದೇ ಇರೋದ್ರೆ ನಗಲ್ಲ ಅಂತ ಇಟ್ಕೋ, ನೀನು ನಗೋದಿಲ್ಲ ಅಂತಂದರೆ ನೀನು ಅಂಗಡಿ ಇಟ್ಕೊಳಕ್ಕೆ ಹೋಗಬೇಡ. ಈಗ ಯಾವುದೋ ಅಂಗಡಿ ಕಸ್ಟಮರ್ ಬಂದಾಗ ಸಹಜವಾಗಿ ಏನು ಮಾಡ್ತಾರೆ? ಪ್ರೀತಿಯಿಂದ ಮಾತಾಡ್ತಾರೆ. ಬನ್ನಿ ಸರ್, ಕೂತ್ಕೊಳ್ಳಿ, ನಿಮ್ಗೇನು ಬೇಕು? ನೀರು ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ. ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದಾಗ ಅವ ನಮ್ಗೇನು ಅನಿಸುತ್ತೆ? ಅವ್ರ ಪ್ರೀತಿ ಮಾತಿಗೇನೆ ವಸ್ತುಗಳನ್ನು ತಗೋಬೇಕನ್ಸುತ್ತೆ. ಆ ಮಾರಾಟಗಾರರು ಆ ರೀತಿ ಪ್ರೀತಿಯನ್ನು ತೋರಿಸೋದ್ರಿಂದ ನಮಗೆ ಅಲ್ಲಿ ಗಿರಾಕಿಗಳಾಗಿ ವಸ್ತುಗಳನ್ನು ಕೊಂಡ್ಕೋಬೇಕನ್ಸುತ್ತೆ. ಅದನ್ನು ನಾವು ರೂಢಿಸ್ಕೋಬೇಕು ಅನ್ನೋ ಮಾತನ್ನು ನೋಡಿದ್ರೆ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾರಿಗೆ ಬೇಡ ಸ್ವಾಮಿ ಸರ್ವಜ್ಞ? ರೈತರಿಗೂ ಬೇಕು, ಕಾರ್ಮಿಕರಿಗೂ ಬೇಕು, ಸಮಾಜ ಸೇವಕರಿಗೂ ಬೇಕು, ರಾಜಕಾರಣಿಗಳಿಗೂ ಬೇಕು, ವಿದ್ಯಾರ್ಥಿಗಳಿಗೂ ಬೇಕು, ಅಧ್ಯಾಪಕರಿಗೂ ಬೇಕು, ಗೃಹಸ್ಥರಿಗೂ ಬೇಕು, ಸನ್ಯಾಸಿಗಳಿಗೂ ಬೇಕು, ಎಲ್ಲರಿಗೂ ಬೇಕು. ಇಷ್ಟು ಅದ್ಭುತವಾದ ವಚನಗಳನ್ನು ಮಹಾಕವಿ ಸರ್ವಜ್ಞ ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಸೋರುವ ಮನೆಯಿಂದೆ, ಹೋರುವ ಸತಿಯಿಂದೆ, ದಾರಿದ್ರದವನ ಬದುಕಿಂದೆ, ಹೊಯ್ತಿಂಬ ಮಾರಿಯೇ ಲೇಸು ಸರ್ವಜ್ಞ. ನೋಡಿ, ನಾನು ಹಿಂದಿನ ವಚನದಲ್ಲಿ ನೋಡಿದೆ, ಒಳ್ಳೆ ಸಂಗಾತಿ, ಒಳ್ಳೆಯ ಗೆಳತಿ ಅಥವಾ ಒಳ್ಳೆಯ ಪ್ರಿಯತಮೆ ಅಥವಾ ಒಳ್ಳೆಯ ಹೆಂಡತಿ, ಇದು ಮನುಷ್ಯನಿಗೆ ಬಹಳ ಮುಖ್ಯ. ಅದು ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳೋಣ ದುರಾದೃಷ್ಟಕ್ಕೆ, ಅಕಸ್ಮಾತ್ ಏನಾದರೂ. ಸೋರುವ ಮನೆಯಿಂದೆ, ಮನೆ ಸೋರ್ತಾ ಇದೆ. ಅದಕ್ಕೆ ಶಿಶ್ನಾಳ ಶರೀಫರು ಒಂದು ತತ್ವ ಪದವನ್ನು ಬರೆದಿದ್ದಾರೆ, ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತಿಹುದು ಮನೆಯ ಮಾಳಿಗೆ. ಮನೆಯ ಮಾಳಿಗೆ ಸೋರ್ತಾ ಇದೆ. ಮಳೆಗಾಲ ಬಂದಾಗ ಮನೆ ಸೋರ್ತಾ ಇದ್ದರೆ ಇರೋದು ಹೇಗೆ? ಮನೆ ಕೆಕ್ಕೆಂತ ಕೇಳಿದರೆ ಸೋರುವ ಮನೆ ಅವತ್ತು ನೆಮ್ಮದಿ ಇಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ. ಯಾವ ಮಳೆ ಬರುತ್ತೋ ಆವಾಗ ಮೈಮೇಲೆಲ್ಲ ನೀರು ಬೀಳ್ತಾ ಇರುತ್ತೆ, ಮನೆಯೊಳಗಡೆ ಬದುಕೋಕ್ಕಾಗಲ್ಲ. ಸೋರುವ ಮನೆಯಿಂದೆ, ಅಂಥ ಮನೆಯಿಂದ ಸುಖ ಇಲ್ಲ. ಹೋರುವ ಸತಿಯಿಂದೆ, ನಮಗೆ ಹಿಂಸೆ ಕೊಡ್ತಕ್ಕಂಥ ಹೆಂಡತಿ, ಮಾತಿಗೆ ಮಾತು ಕೊಡೋದು, ಎದುರು ಮಾತು ಕೊಡೋದು, ಗಂಡನ ಮಾತಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು, ಗಂಡನಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಗಂಡನಿಗೆ ಏನೋ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡ್ತಕ್ಕಂಥದ್ದು, ಅವಿಧೇಯಳಾಗಿ ನಡ್ಕೊಳ್ತಕ್ಕಂಥದ್ದು, ಸುಖ ಕೊಡದೇ ಇರತಕ್ಕಂಥದ್ದು, ಇಂತಹ ಹೆಂಡತಿಯಿಂದ ಏನು ಪ್ರಯೋಜನ? ನೋಡಿದ್ರಾ, ಮನೆ ಸೋರ್ತಾ ಇದ್ದರೆ ಬದುಕೋಕ್ಕಾಗಲ್ಲ. ಓಲಿ, ಮನೆ ಸೋರ್ತಾ ಇದೆ ಹೇಗೋ ಬದುಕೊಳ್ಳೋಣ ಅಂತಂದರೆ
ಹೆಂಡತಿನೂ ಸರಿ ಇಲ್ಲ, ಬಾಯಿಗೆ ಬಂದಂತೆ ಇವನನ್ನು ಟೀಕೆ ಮಾಡ್ತಿದ್ದಾಳೆ, ಹಿಂಸೆ ಕೊಡ್ತಾ ಇದ್ದಾಳೆ. ಈಗಂತೂ ಇತ್ತೀಚಿನ ದಿನಗಳಲ್ಲಿ ಈ ಪಾಶ್ಚಾತ್ಯ ಸಂಸ್ಕೃತಿಯ ಫಲವಾಗಿ ಸಾಂಸಾರಿಕ ಜೀವನವೇ ಇವತ್ತು ಅಲ್ಲೋಲ್ ಕಲ್ಲೋಲ್ ಆಗ್ತಾ ಇದೆ. ನೋಡಿ, ಹಿಂದೆ ನಮ್ಮ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಂಡೋದರಿ ಇಂತಹ ಮಹಾಪತಿವ್ರತೆಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತೇನಾಗಿದೆ ಪ್ರಪಂಚ? ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಯಾರಿಗೂ ಯಾರು ಇವತ್ತು ನಾನೇ ಕಡಿಯಾಳಾಗಿರಬೇಕು, ನನಗೂ ಅಷ್ಟೇ ಸಮಾನವಾದ ಇದೆ ಹಕ್ಕಿದೆ ಅಂಥೇಳಿ ಮಾತಿಗೆ ಮಾತು ಬೆಳೆಯುತ್ತೆ. ಇವತ್ತು ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ, ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದ್ದಾವೆ ಪಾಶ್ಚಾತ್ಯ ಸಂಸ್ಕೃತಿಯ ಫಲವಾಗಿ. ಮದುವೆ ಆಗಿದೆ, ಒಂದು ತಿಂಗಳಲ್ಲೇ ಡೈವರ್ಸ್ಗೆ ಹೋಗ್ತಾರೆ. ಮದುವೆ ಆಯಿತು, ಫಸ್ಟ್ ಆನಿವರ್ಸರಿನೇ ಮಾಡ್ಕೊಳ್ಳಿಲ್ಲ, ಅವರು ಗಂಡ ಹೆಂಡತಿ ಬೇರೆಯಾಗಿರ್ತಾರೆ. ಪಾಪ, ಅದೇನಾದರೂ ಆಗಲಿ, ಎಷ್ಟು ವರ್ಷಗಳ ನಂತರ ಮಕ್ಕಳು ಮರಿ ದೊಡ್ಡವರಾಗ್ತಿರ್ತಾರೆ, ಆವಾಗಲೂ ಕೂಡ ಸಂಸಾರದಲ್ಲಿ ಹೊಂದಾಣಿಕೆ ಇರಲ್ಲ. ಹಾಗಾದರೆ ಜೀವನ ಹೇಗಿರುತ್ತೆ? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊಂದಿರಲು, ಇಚ್ಛೇನರಿವಾ ಸತಿ ಇರಲು, ಅರ್ಥ ಮಾಡ್ಕೊಳ್ತಕ್ಕಂಥ ಅನುರೂಪಳಾದಕ್ಕಿರ್ತಕ್ಕಂಥ ಪತ್ನಿ ಸಿಕ್ಕರೆ ಪರವಾಗಿಲ್ಲ, ನಮ್ಗೆ ಹಿಂಸೆ ಕೊಡ್ತಕ್ಕಂಥ, ಅಯ್ಯೋ ಅನ್ನಿಸ್ತಕ್ಕಂಥ, ಮಾತಿಗೆ ಬೆಲೆ ಕೊಡದೇ ಇರತಕ್ಕಂಥ, ಗಂಡನಿಗೆ ಪ್ರೀತಿ ತೋರಿಸದೇ ಇರತಕ್ಕಂಥ ಪತ್ನಿಯಿಂದ ಏನು ತಾನೇ ಪ್ರಯೋಜನ? ನೋಡಿ, ಸರ್ವಜ್ಞ ಮದುವೆ ಆಗಿಲ್ಲ, ಆತ ಬ್ರಹ್ಮಚಾರಿ. ಆದರೆ ಸರ್ವಜ್ಞ ಜಗತ್ತಿನ ಸಾಂಸಾರಿಗಳ ಕಷ್ಟ ಸುಖವನ್ನು ಕೂಡ ತನ್ನ ವಚನದಲ್ಲಿ ಎಷ್ಟು ಚೆನ್ನಾಗಿ ಪ್ರಸ್ತಾಪ ಮಾಡ್ತಾರೆ. ಸೋರುವ ಮನೆಯಿಂದ ಹೋರುವ ಸತಿಯಿಂದ ದಾರಿದ್ರ್ಯದವನ ಬದುಕಿಂದ ಮನುಷ್ಯನಿಗೆ ದರಿದ್ರತನ ಬರಬಾರ್ದು. ಯಾಕಪ್ಪ ಅಂತ ಕೇಳಿದರೆ, ದರಿದ್ರ ಬಂದುಬಿಟ್ರೆ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಸರಿಯಾಗಿ ಅವನಿಗೆ ವ್ಯವಸ್ಥೆಗಳಿಲ್ಲ, ಅಪ್ಪ ಜೀವನ ಬಹಳ ಕಷ್ಟ ಆಗುತ್ತೆ. ಯಾಕೆ ದಾರಿದ್ರ್ಯ ಬರುತ್ತೆ ಹೇಳಿ ನೋಡೋಣ. ನಾವು ಕೆಲಸ ಮಾಡದೇ ಇದ್ದರೆ ದಾರಿದ್ರ್ಯ ಬರುತ್ತೆ. ಕ್ಷಣ ತತ್ವ ಏನು ಹೇಳುತ್ತೆ? ಕಾಯಕ ಮಾಡು, ಕೆಲಸ ಮಾಡು, ಏನಾದರೂ ಕೆಲಸ ಮಾಡು. ಅದನ್ನು ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಏನಾದರೂ ಮಾಡು ಕೈಗೆ ದೊರೆತು ಜುಗವ, ನಾನೇನು ಕಿಡಿ ಎಂಬ ನುಡಿ ಬೇಡ. ಯಾಕಪ್ಪ ಅಂತ ಕೇಳಿದರೆ, ಏನಾದರೂ ಮಾಡು ಕೈಗೆ ದೊರೆತು ಜುಗವ, ಏನಾದರೂ ಸರಿ ನಿನಗೆ ಸಿಕ್ಕಿದಂಥ ಕೆಲಸವನ್ನು ಮಾಡು, ಎಲ್ಲ ಕೆಲಸವೂ ಶ್ರೇಷ್ಠವೇ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಕೆಟ್ಟ ಕೆಲಸ ಅಂಥೇಳಿ ಅಂದ್ಕೊಳ್ಳೋದಲ್ಲ, ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಅಂತ ವಿಭಾಗ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೇರೆಯವ್ರಿಗೆ ಅನ್ಯಾಯ ಮೋಸ ಮಾಡಿದ್ರೆ ಅದು ಕೆಟ್ಟ ಕೆಲಸ ಆಗುತ್ತೆ. ಕಸ ಒಡೆಯತಕ್ಕಂಥದ್ದು ಕೂಡ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸನೇ. ಅಟೆಂಡರ್ ಆಗಿದ್ದಾನೆ ಅವನೇನು ಮಹ, ಅವನು ಆಳಾಗಿದ್ದಾನೆ ಅವನೇನು ಮಹ. ನೋಡಿ, ಟೀ ಮಾರ್ತಿದ್ದಂಥ ಕುಟುಂಬದ ಒಬ್ಬ ವ್ಯಕ್ತಿ, ರೈಲುಗಳಲ್ಲಿ ಹೋಗಿ ಟೀಯನ್ನು ಮಾರ್ತಿದ್ದಂಥ ಒಬ್ಬ ಹುಡುಗ ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿದ್ದಾರೆ ಅಲ್ವೇ. ನ್ಯೂಸ್ ಪೇಪರ್ ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ಅಬ್ದುಲ್ ಕಲಾಂ ಹುಡುಗ ಬಾಲ್ಯದಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಯಾದರು. ಹಾಗೆ ಕಾಲಿಗೆ ಹಾಕ್ಕೊಳ್ಳೋದಕ್ಕೆ ಚಪ್ಪಲಿ ಇಲ್ಲ, ಬರಿಗಾಲಲ್ಲಿ ಕೆಸರು ಗದ್ದೆಗಳಲ್ಲಿ ಆ ಬ್ಯಾಗನ್ನು ಎತ್ಕೊಂಡು ಆ ಕುಳ್ಳ ಹುಡುಗ ಓಡಿ ಹೋಗ್ತಿದ್ರು ಶಾಲೆಗೆ ಕೆಸರು ಮಳೆ ಗಾಳಿಯಲ್ಲಿ. ಅಂತಹ ವ್ಯಕ್ತಿ ನಮ್ಮ ದೇಶದ ರಾಷ್ಟ್ರಪತಿಯಾದರು, ಪ್ರಣವ್ ಮುಖರ್ಜಿಯವರು. ಈ ಮತ ನಾನು ಯಾಕೆಪ್ಪ ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ, ಮನುಷ್ಯ ಕೆಲಸವನ್ನು ಮಾಡಬೇಕು, ಉದ್ಯೋಗವನ್ನು ಮಾಡಬೇಕು. ಯಾರು ದುಡಿಯಲ್ವೋ ಅವ್ರಿಗೆ ದಾರಿದ್ರ್ಯ ಬರುತ್ತೆ, ಯಾರು ದುಡಿತಾರೆ ಅವರಿಗೆ ದಾರಿದ್ರ್ಯ ಬರಲ್ಲ. ಕಾಯಕದಲ್ಲಿ ನಿರತರಾದವರಿಗೆ ಲಕ್ಷ್ಮಿ ತಾನಾಗಿಯೇ ಬರ್ತಾಳೆ ಅಂಥೇಳಿ ಶರಣರು ಹೇಳಿದಾರಲ್ಲ. ಹಾಗಾಗಿ ಕೆಲಸವನ್ನು ಮಾಡಬೇಕು. ಈ ಸೋರುವ ಮನೆಯಿಂದ, ಹೋರುವ ಸತಿಯಿಂದ, ದಾರಿದ್ರ್ಯದ ಬದುಕಿಂದ ಬದುಕೋದಕ್ಕಿಂತ, ಹೊಯ್ತಿಂಬ ಮಾರಿಯೇ ಲೇಸು ಸರ್ವಜ್ಞ. ಸದ್ಯ ಯಾವ್ದಾರ ಮಾರಿ ಬಂದ ನಮ್ಮನ್ನು ತಿಂದಾಕ್ಬಿಡ್ಬಾರ್ದ? ಕೆಲವರು ಹೇಳ್ತಿರ್ತಾರೆ, ನಾರಿ ಒಲಿದರೆ ನಾರಿ, ಮುನಿದರೆ ಮಾರಿ ಹೆಮ್ಮಾರಿ, ನಾರಿ ಸ್ವರ್ಗಕ್ಕೆ ದಾರಿ ಅನ್ನೋ ಮಾತು ಕೂಡ ಇದೆ. ಹೆಣ್ಣಿನಿಂದ ಖುಷಿಯೂ ಹೌದು, ಸಂತೋಷವೂ ಹೌದು, ದುಃಖವೂ ಹೌದು. ಇವತ್ತು ನೋಡಿ, ಕೆಲವು ಹೆಣ್ಮಕ್ಕಳು ಗಂಡನ ಮೇಲೆ ಏನೋ ದ್ವೇಷ ಇರುತ್ತೆ, ಜಗಳಾಡ್ಕೊತಾರೆ. ಹೋಗ್ಬಿಟ್ಟಿದ್ದೇನೆ ಅತ್ತೆ ಮಾವ ನಾದ್ನಿ ಮೈದ ಆ ಸಂಬಂಧಿಕರನ್ನೆಲ್ಲ ಸೇರಿಸ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅವ ಪೊಲೀಸರು ಏನು ಮಾಡ್ತಾರಪ್ಪ ಅಂತ ಕೇಳಿದರೆ, ಓ ಇವರು ವರದಕ್ಷಿಣೆ ಒಂದು ಅವ್ರಿಗೆ ಒತ್ತಾಯ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಒಂದು ಕೇಸನ್ನು ಹಾಕ್ತಾರೆ, ಅವ್ರನ್ನ ಎತ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ. ಆಕೆಗೆ ಏನೋ ಸಂತೋಷ, ನೋಡ್ದ ನೀನು ನನ್ನ ಮಾತು ಕೇಳಲಿಲ್ಲ, ನಿನಗೆ ಹೇಗೆ ಮಾಡಿದೆ. ಇನ್ನು ಕೆಲವು ಹೆಣ್ಮಕ್ಳಿದ್ದಾರೆ, ಅವ್ರೇನಪ್ಪ ಅಂದರೆ ಹೆದರಿಸ್ತಾರಂತೆ, ನಾನೇನು ಹಾಕ್ಕೊಂಬಿಡ್ತೇನೆ, ವಿಷ ಕುಡಿದ್ಬಿಡ್ತೇನೆ,
ಸತ್ತೋಗ್ಬಿಡ್ತೇನೆ, ಅವ ನೀನು ಜೈಲ್ಗೆ ಹೋಗ್ತೀಯ, ಈ ಥರ ಇದ್ದರೆ ಸಂಸಾರ ಹೇಗಿರುತ್ತೆ ಹೇಳಿ ನೋಡೋಣ. ಅದಕ್ಕೆ ಗಂಡ ಹೆಂಡರು ಜಗಳ ಆಡ್ತಾರೆ, ನಿಜ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಕನ್ನಡದಲ್ಲಿ ಒಂದು ಜನಪದ ಗೀತೆ ಇದೆ, ಗಂಡ ಹೆಂಡಿರ ಜಗಳ ಅಂದರ ಗಂಧತ್ತಿ ಹಿಡಿದಂಗ, ಗಂಧತ್ತಿ ಹಿಡಿದಂಗ ಲಿಂಗಕ್ಕ ನೀರು ಏರಿದಂಗ, ಹಿರಿಹೊಳಿ ಗಂಗವ್ವ ಸಾಗಿ ಹರಿದಂಗ. ಗಂಡ ಹೆಂಡತಿ ಜಗಳ ಇರುತ್ತೆ, ಆದರೆ ಅದನ್ನೇ ಪ್ರಧಾನ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅದಕ್ಕೆ ಒಂದು ಗಾಡಿ ಎರಡು ಎತ್ತುಗಳು ಸಮನಾಗಿ ಹೋಗ್ತಾಯಿದ್ರೆ ಬಂಡಿ ಸರಿಯಾಗಿರುತ್ತೆ, ಎರಡು ಚಕ್ರಗಳು ಸರಿಯಾಗವಾಗ ಏನಾಗುತ್ತೆ ಸಾಕ್ತಾ ಇರುತ್ತೆ, ಜೋಡೆತ್ತಿನಂತೆ ಅವರು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗತ್ತೆ. ಅದನ್ನೇ ಸರ್ವಜ್ಞ, ಅಂಥ ಹೆಂಡತಿ ಸಿಕ್ಕಲಿಲ್ಲ, ಅಂಥ ಮನೆ ಇಲ್ಲ, ದರಿದ್ರ ಬಂದಿದೆ ಅಂದರೆ ಅಂಥ ಬಾಳೆ ಯಾಕಪ್ಪ ಅಂತ ಸಂಸಾರಿ ಆದವನು ದುಃಖ ಪಡ್ತಾನಂತೆ. ಕೆಲವರು ಹೇಳ್ತಿರ್ತಾರಲ್ಲ, ಈ ಮಾರಿ ಜೊತೆ ನಾನು ಹೇಗೆ ಜೀವನ ಮಾಡಲಿ, ನನ್ನ ಹೆಂಡತಿ ಮಾರಿ ಆಗಿಬಿಟ್ಟಿದ್ದಾಳೆ ಹೇಗೆ ಜೀವನ ಮಾಡಲಿ ನೋಡಿ. ಇನ್ನು ಕೆಲವು ಕುಟುಂಬದಲ್ಲಿ ನಾವು ನೋಡ್ತೇವೆ, ಅತ್ತೆ ಸೊಸೆ ಭಾಳ ತಾಯಿ ಮಗಳ ತರಹ ಹೊಂದ್ಕೊಂಡಿರ್ತಾರೆ, ಅಂಥ ಸಂಸಾರ ನೋಡಲಿಕ್ಕೆ ಆನಂದ ಆಗುತ್ತೆ ನೋಡಿ. ಹೆಣ್ಣು ಮಕ್ಕಳ ಜೀವನ ನಿಜವಾಗ ಕೂಡ ಮೆಚ್ಚಬೇಕು ನಾವು. ಹೇಗೆ ಅಂತೀರಾ, ಒಂದು ಮನೆಯಲ್ಲಿ ಹುಟ್ಟಿರ್ತಾರೆ, 18, 20, 22 ವರ್ಷ ತಂದೆ ಮನೇಲಿರ್ತಾರೆ, ಆಮೇಲೆ ಗಂಡನ ಮನೆಗೆ ಬರ್ತಾರೆ, ಹೊಸ ವಾತಾವರಣಕ್ಕೆ ಹೊಂದ್ಕೋಬೇಕು. ಆಮೇಲೆ ಬರ್ತಕ್ಕಂಥ ಸೊಸೆಯನ್ನು ಕೂಡ ಅತ್ತೆ ಮಾವ ಮತ್ತು ಮೈದಾನ ಆಜ್ಞೆಯರು ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು, ಅದು ಒಂದು ಕರ್ತವ್ಯ ಇದೆ. ಹಾಗೆ ಬಂದಂಥ ಹೆಣ್ಮಗಳು ಕೂಡ ಗಂಡನ ಮನೆಗೆ ಬಂದಾಗ ಗಂಡನನ್ನಾಗಲಿ ಅಥವಾ ಮನೆಯವರನ್ನಾಗಲಿ ಪ್ರೀತಿ ಗೌರವದಿಂದ ನೋಡ್ಕೋಬೇಕು. ನೋಡಿ, ನಮ್ಮಲ್ಲಿ ಸೊಸೆಯರು ಮನೆಗೆ ಬಂದಾಗ ಅತ್ತೆ ಮಾವನನ್ನು ಅತ್ತೆ ಮಾವ ಅನ್ನಲ್ಲ, ಪ್ರೀತಿಯಿಂದ ಅಮ್ಮ ಅಪ್ಪ ಅಂತ ಮಾತಾಡಿಸ್ತಾರೆ. ಯಾಕೆ ಅಂತ ಕೇಳಿದರೆ ಅವರು ಬಿಟ್ಟು ಬಂದ ಮನೆಯ ತಂದೆ ತಾಯಿಯನ್ನು ಈ ಅತ್ತೆ ಮಾವನಲ್ಲಿ ತಾಯಿ ತಂದೆ ರೂಪದಲ್ಲಿ ಕಾಣ್ತಿರ್ತಾರೆ. ಪ್ರೀತಿನ ನಾವು ನೋಡ್ಕೋಬೇಕಾಗತ್ತೆ, ಅವರು ಕೂಡ ಹಾಗೆ ನಡ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯ ಇಲ್ಲಿ. ಯಾಕೆಂತ ಕೇಳಿದರೆ ಹೊಂದಾಣಿಕೆ ಇದ್ದರೆ ಚೆನ್ನಾಗಿರುತ್ತೆ. ತುತ್ತಮುತ್ತ ಅಂತ ಸಹಜವಾಗಿ ಗಂಡಸರಿಗೆ ಏನಾಗುತ್ತಪ್ಪ ಅಂತ ಕೇಳಿದರೆ ಎರಡು ಕಾಲಲ್ಲಿ ಯಾವ ಕಾಲಿಗೆ ಊನಾದ್ರೂ ಸೊಂಟಕ್ಕೆ ನೋವೆ. ಈಗ ಪುರುಷ ಇರ್ತಾನೆ, ಅವನ ಹೆಂಡತಿಗೂ ಮತ್ತು ಅವ್ರ ತಾಯಿಗೂ ಆಗಲ್ಲ ಅಂತ ಇಟ್ಕೊಳ್ಳಿ, ಆಗ ಅವನ ಜೀವನ ಭಾಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅತ್ತೆ ತಾಯಿ ಮಾತು ಕೇಳ್ತಾನಾ, ಸಮಾಜ ಅನ್ನುತ್ತೆ ನೋಡಪ್ಪ ತಾಯಿ ಮಾತು ಕೇಳಲ್ಲ ಅವನು. ಇನ್ನು ಕೆಲವು ಹೇಳ್ತಾನೆ ನೋಡಿ, ಹೆಂಡತಿಗೆ ಅವನು ಮರ್ಯಾದೆ ಕೊಡಲ್ಲ. ಇವರಿಬ್ಬರ ಒಂದು ಏನವೇನ್ಕ ಶೀತಲ ಸಮರದಲ್ಲಿ ಇವರ ಹೊಡೆದಾಟದಲ್ಲಿ ಇವರ ಒಂದು ಫೈಟಲ್ಲಿ ಗಂಡಸಿಗೆ ದುಃಖ ಆಗತ್ತೆ. ಆದ್ದರಿಂದ ಇದು ಬಹಳ ಮುಖ್ಯ ಇಲ್ಲಿ. ಅತ್ತೆ ಸೊಸೆ ಚೆನ್ನಾಗಿದ್ದರೆ ಪುರುಷನಿಗೂ ಕೂಡ ಗಂಡನಿಗೂ ಕೂಡ ಅದು ಹಿತವಾಗಿರುತ್ತೆ ಅನ್ನೋ ಮಾತನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಮನುಷ್ಯನಿಗೆ ಒಳ್ಳೆ ಮನೆ ಬೇಕು, ಒಳ್ಳೆ ಹೆಂಡತಿ ಬೇಕು, ದುಡಿತಕ್ಕಂಥದ್ದಕ್ಕೆ ಕೆಲಸ ಬೇಕು, ದುಡಿದಕ್ಕೆ ಅವನಿಗೆ ಆದಾಯ ಇರಬೇಕು, ಅವ ಜೀವನ ಚೆನ್ನಾಗಿರುತ್ತೆ. ಅಂಥ ಬದುಕು ಎಲ್ಲರದು ಆಗಲಿ ಅಂತೇಳಿ ನಾನು ಪ್ರೀತಿಯಿಂದ ಹಾರೈಸ್ತೇನೆ. ಇನ್ನೊಂದು ನೋಡಿ, ಸರ್ವಜ್ಞನ ವಚನ ಇದೆ, ಇದರೊಂದಿಗೆ ನಮ್ಮ ಮಾತನ್ನು ಇವತ್ತು ಮುಕ್ತಾಯ ಮಾಡೋಣ. ಚೆಲುವನಾದೊಡೆಯೇನು ಹಲವನೋದಿದಡೇನು ಕುಲವೀರವಿದ್ದು ಫಲವೇನು ಮಹಾಲಕ್ಷ್ಮಿ ತೊಳಗಿದ ಬಳಿಕ ಸರ್ವಜ್ಞ. ಮನುಷ್ಯನಿಗೆ ದುಡ್ಡು ಬಹಳ ಮುಖ್ಯ, ದುಡ್ಡಿಲ್ಲ ಅಂದರೆ ಯಾರು ನಮಗೆ ಗೌರವ ಕೊಡಲ್ಲ ಅಲ್ವೇ. ದುಡ್ಡಿಲ್ಲ ಅಂದರೆ ಹಾಳೂರ ನಾಯಿ ಅಂತ ನಮ್ಮ ಪರಿಸ್ಥಿತಿ ಆಗಿಬಿಡುತ್ತೆ. ಚೆಲುವನಾದೊಡೆಯೇನು, ನೋಡೋದಕ್ಕೆ ಸುಂದರನಾಗಿದ್ದಾನೆ, ಹಲವನು ಓದಿದ್ದಡೆಯೇನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ಜ್ಞಾನಿಯೂ ಹೌದು, ಕುಲವೀರವಿದ್ದು ಫಲವೇನು ಒಳ್ಳೆ ಕುಲದಲ್ಲೂ ಜನಿಸಿದ್ದಾನೆ, ವೀರತ್ವ ಇದೆ, ಒಳ್ಳೆ ಮನುಷ್ಯ. ಆದರೆ ಏನು ಮಾಡೋದು, ಮಹಾಲಕ್ಷ್ಮಿ ತೊಲಗಿದ ಬಳಿಕ ಕೈಯಲ್ಲಿ ಹಣ ಇಲ್ಲ, ಹಣ ಇಲ್ಲ ಅಂದಾಗ ಜೀವನ ಹೇಗಿರುತ್ತೆ. ಅಂಥವರ ಜೀವನ ಯಾರಿಗೂ ಬೇಡ. ಯಾಕಪ್ಪ ಅಂತ ಕೇಳಿದರೆ, ಕಾಸಿದ್ದರೆ ಕೈಲಾಸ, ದುಡ್ಡಿದ್ದರೆ ದೊಡ್ಡಪ್ಪ. ಮನಿ ಮೇಕ್ಸ್ ಎನಿಥಿಂಗ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಯಾಕಂದರೆ ಹಣ ಬೇಕೇ ಬೇಕು, ವಿಪರೀತ ಹಣ ಮಾಡೋ ಆಸೆಗೆ ಬೀಳಬಾರ್ದು ನಾವು. ಆ ಒಂದು ದಂಧೆ ಮಾಡ್ತಕ್ಕಂಥದ್ದು ಬೇಡ, ಹಣ ಬೇಕು ನಿಜ ನಮಗೆ. ಎಷ್ಟು ಬೇಕು ಜೀವನಕ್ಕೆ, ಅಷ್ಟು ಹಣ ಇದ್ದರೆ ಸಾಕು. ಅತಿಯಾದ ವ್ಯಾಮೋಹ, ಅತಿಯಾದ ಲೋಭತನ, ಅತಿಯಾದ ದುರಾಸೆ ಹಣದ ಹಿಂದೆ ಹೋಗಬಾರ್ದು. ಹಣ ನಮ್ಮನ್ನು ಹುಡುಕೊಂಡು ಬರಬೇಕು. ಯಾಕೆ ಅಂತ ಕೇಳಿದರೆ ಕೆಲವರು ಹಣದ ಹಿಂದೆ ಬಿದ್ದುಬಿಡ್ತಾರೆ, ಅವರಿಗೆ ಧನ ಪಿಶಾಚಿಗಳು ಅಂತ ಕರೀತಾರೆ, ಅದಾಗಬಾರ್ದು. ಅದಕ್ಕೆ ಸರ್ವಜ್ಞ ಹೇಳ್ತೀಯನೇ, ಚೆಲುವು ಇದೆ, ಹಲವನ್ನು ಓದಿದ್ದೇವೆ, ಒಳ್ಳೆ ಶೂರು ಇದ್ದೇವೆ, ಹಣ ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ಹಣವೂ ಬೇಕು ನಮಗೆ, ಹಣವನ್ನು ಗಳಿಸಬೇಕು. ಅದಕ್ಕೆ ಶರಣರು ಹೇಳ್ತಿರ್ತಕ್ಕಂಥದ್ದು, ಸತ್ಯ ಶುದ್ಧ ಕಾಯಕ ಮಾಡಿ ಸಂಪಾದನೆ ಮಾಡಿ,
ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮದಿಂದ ಧರ್ಮ ಮಾರ್ಗದಲ್ಲಿ ಅರ್ಥವನ್ನು ಹಣವನ್ನು ಸಂಪಾದನೆ ಮಾಡಬೇಕು ಅದರಿಂದ ಸಂತೋಷವನ್ನು ಪಡಬೇಕು ನಂತರ ಮೋಕ್ಷಕ್ಕೆ ಹೋಗಬೇಕು ಅದು ಇವತ್ತು ಜನ ಏನು ಮಾಡಿದ್ದಾರೆ ಗೊತ್ತಾ ಧರ್ಮ ಬಿಟ್ಬಿಟ್ಟಿದ್ದಾರೆ ಬರೀ ಕಾಮ ಮತ್ತು ಅರ್ಥ ಎರಡನ್ನೇ ಇಟ್ಕೊಂಡಿದ್ದಾರೆ ಜೀವನ ಚೆನ್ನಾಗಿರಲ್ಲ ಯಾಕೆಂದರೆ ಇದೆರಡರ ಜೊತೆಗೆ ಧರ್ಮ ಮಾರ್ಗದಲ್ಲೇ ಎಲ್ಲವನ್ನು ಪಡಿಬೇಕು ಅದರಿಂದ ನಿಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಆದ್ದರಿಂದ ಈ ಬಸವಣ್ಣವ್ರು ಹೇಳ್ತಾರೆ ಕಾಂಚಣವೆಂಬ ನಾಯನೆಚ್ಚಿ ನಿನ್ನ ನಾನು ಮರೆದೇನಯ್ಯ ಅದನ್ನು ಯಾರೂ ಮಾಡಬಾರ್ದು ಹಣ ಅಂತಕ್ಕಂಥದ್ದು ಬೇಕು ಆದರೆ ಹಣವೇ ಸರ್ವಸ್ವವಲ್ಲ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ಕಾರ ಮತ್ತೆ ಭೇಟಿ ಮಾಡೋಣ